ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಾಪಪ್ ರೌಂಡ್, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮಾಪಪ್ ರೌಂಡ್ ಅನ್ನು ನಡೆಸಿರೋ ಬಗ್ಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈಗ ಅನೌನ್ಸ್ಮೆಂಟ್ ಕೊಟ್ಟಿದೆ. ನಾನು ಮುಂಚೆ ವಿಡಿಯೋಗಳಲ್ಲಿ ಹೇಳಿದ್ದೆ, ಮಾಪಪ್ ರೌಂಡನ್ನು ಕೆ ಎ ಕಂಡಕ್ಟ್ ಮಾಡುತ್ತೆ. ಯಾಕೆಂದರೆ ನಂಬರ್ ಆಫ್ ಸೀಟ್ಗಳು ಜಾಸ್ತಿ ಉಳ್ಕೊಂಡಿದ್ದಾವೆ, ಹಾಗಾಗಿ ಮಾಪಪ್ ರೌಂಡ್ ಮೀನ್ಸ್ ಫೋರ್ತ್ ರೌಂಡನ್ನು ಕಂಡಕ್ಟ್ ಮಾಡಲೇಬೇಕು, ಮಾಡುತ್ತೆ ಅಂತ ಹೇಳಿದ್ದೆ. ಬಟ್ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ, ಸರ್ ಕೆ ಎ ವೆಬ್ಸೈಟ್ನಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿ ಮತ್ತು ಬ್ರೋಚರ್ಲು ಅಷ್ಟೇ ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ, ಫೋರ್ತ್ ರೌಂಡ್ ಕಂಡಕ್ಟ್ ಮಾಡಲ್ಲ ಅಂತ ಹೇಳ್ತಾ ಇದ್ರಿ. ಬಟ್ ನಾವು ಮಾಡುತ್ತೆ ಅಂತ ಹೇಳ್ತಾ ಇದ್ದು ಕೆಲವರು ನಂಬಿರಲಿಲ್ಲ, ಈಗ ನೀವು ನಂಬಲೇಬೇಕು, ನಂಬಿ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವತ್ತು ನೋಟಿಫಿಕೇಶನ್ನ ರಿಲೀಸ್ ಮಾಡಿದೆ. ಸೊ ಫೋರ್ತ್ ರೌಂಡ್ ಅಂದರೆ ಮಾಪಪ್ ರೌಂಡ್, ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಮಾಪಪ್ ರೌಂಡನ್ನು ಕೆ ಎ ಕಂಡಕ್ಟ್ ಮಾಡ್ತಾ ಇದೆ. ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಅಂದರೆ ಥರ್ಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿದ್ದು ನಿಮ್ಗೆ ಆ ಕಾಲೇಜ್ ಬೇಡ, ನಾವು ಕ್ಯಾನ್ಸಲ್ ಮಾಡ್ಕೋಬೇಕು ಅನ್ನಂಗಿದ್ರೆ ಮುಂಚೆ 5 times or 6 times ಪೆನಾಲ್ಟಿ ಕಟ್ಟಬೇಕಾಗಿತ್ತು. ಕೆ ಎ ಈಗ ಫೋರ್ತ್ ರೌಂಡನ್ನು ಕಂಡಕ್ಟ್ ಮಾಡಿರೋದಕ್ಕೋಸ್ಕರ ನಿಮ್ಮ ಪೆನಾಲ್ಟಿನ ಕಟ್ಟೋ ಆಗಿಲ್ಲ. ಅಂದರೆ ಸರ್ ನೀವು ಯಾವುದೇ ರೀತಿ ಎಕ್ಸ್ಟ್ರಾ ಅಮೌಂಟನ್ನು ಪೇ ಮಾಡೋಂಗಿಲ್ಲ, ಮೀನ್ಸ್ ಪೆನಾಲ್ಟಿ 5 times or 6 times ಅಂತ ಕೇಳ್ತಾ ಇದ್ರಲ್ಲ, ಅದನ್ನು ಈಗ ಪೇ ಮಾಡೋ ಆಗಿಲ್ಲ. ಮಾಪಪ್ ರೌಂಡ್ನಲ್ಲಿ ಯಾವ ವಿದ್ಯಾರ್ಥಿಗಳು ಭಾಗವಹಿಸಬೇಕು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಅಲಾಟ್ ಆಗಿರೋ ಸೀಟು ಕ್ಯಾನ್ಸಲ್ ಮಾಡ್ಕೋಬೇಕು ಅಂದರೆ ಪ್ರೊಸೀಜರ್ಸ್ ಏನು, ಅದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೀಟು ಅಲಾಟ್ ಆಗಿದೆ ಬಟ್ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿಲ್ಲ, ಅವ್ರಿಗೂ ಸಹ ಒಂದು ಕೊನೆಯ ಅವಕಾಶ ಕೊಡ್ತಾ ಇದೆ ಈ ತಿಂಗಳು. ಅಂದರೆ 30 October ನೀವು ಹೋಗಿ ಅಡ್ಮಿಷನ್ ಆಗಬಹುದು. ನಿಮಗೆ ಸೀಟ್ ಅಲಾಟ್ ಆಗಿದೆ, ಫೀಸನ್ನು ಪೇ ಮಾಡಿದಿರ, ಬಟ್ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿಲ್ಲ, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಬಟ್ ನಿಮಗೆ ಕಾಲೇಜ್ ಬೇಕು, ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕು ಅನ್ನೋ ವಿದ್ಯಾರ್ಥಿಗಳು ಈ ತಿಂಗಳ ಅಂದರೆ 30 October ನೀವು ಅಡ್ಮಿಷನ್ ಮಾಡ್ಕೋಬೇಕು. ಸಪೋಸ್ ಒಂದು ವೇಳೆ ನೀವು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಂಡೇ ಇಲ್ಲ, ಫೀಸನ್ನು ಪೇ ಮಾಡಿದ್ರೆ ನಿಮ್ಗೆ ಕಾಲೇಜಲ್ಲಿ ಅಲಾಟ್ ಆಗಿರೋ ಸೀಟ್ಗೆ ಅಡ್ಮಿಷನ್ ಆಗ್ತೀರಾ ಅಂತ ಅಂದ್ಕೊಂಡಿದ್ರೆ ಕೆ ಎ ಆಫೀಸ್ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿಗೆ ಖುದ್ದಾಗಿ ಹೋಗಿ ಅಡ್ಮಿಷನ್ ಆರ್ಡರ್ನ ಅಲ್ಲಿ ಪಡ್ಕೋಬೇಕು. ಒಂದು ವೇಳೆ ನೀವು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅಂದರೆ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬಹುದು, ಅಲ್ಲಿ ಸೀಟ್ ಲಭ್ಯವಿದ್ದರೆ ಮಾತ್ರ. ಈ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಮತ್ತೊಂದು ಸೀಟು ಹಂಚಿಕೆ ನಡೆಯುವ ಕಾರಣ ಎರಡನೇ ವಿಸ್ತರಿಸಿದ ಸುತ್ತಿನಲ್ಲಿ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ 5 times ಫೀಸ್ ಅನ್ವಯಿಸ್ತಾ ಇಲ್ಲ. ಸೀಟನ್ನು ನೀವೇನಾದ್ರೂ ಕ್ಯಾನ್ಸಲ್ ಮಾಡ್ಕೋಬೇಕು ಅನ್ನಂಗಿದ್ರೆ ಫಾರ್ ಆಲ್ ಕ್ಯಾಟಗರೀಸ್, ಎಲ್ಲ ಕ್ಯಾಟಗರಿ ಸ್ಟೂಡೆಂಟ್ಸ್ಗೂ ಅಷ್ಟೇ, ನಿಮಗೆ ಹಂಚಿಕೆಯಾಗಿರುವ ಸೀಟಿಗೆ ಸರ್ಕಾರವು ನಿಗದಿಪಡಿಸಿರುವ ಕೋರ್ಸಿನ ಶುಲ್ಕವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. ಅಂದರೆ ನಿಮಗೆ ಎಷ್ಟು ಫೀಸಲ್ಲಿ ತೋರಿಸ್ತಾ ಇತ್ತಲ್ಲ, 89,000, 96,000, 40,000, 26,000 ಇತ್ತಲ್ಲ, ಆ ಫೀಸ್ ಮಾತ್ರ ಮುಟ್ಟುಗೋಲು ಹಾಕಂತಾರೆ. ಎಕ್ಸ್ಟ್ರಾ ಫೀಸನ್ನು ಎಕ್ಸ್ಟ್ರಾ ಫೈನನ್ನು ನೀವು ಕೊಡೋ ಆಗಿಲ್ಲ. ನೀವು ಸೀಟ್ ಕ್ಯಾನ್ಸಲ್ ಮಾಡ್ಕೋಬೇಕು ಅನ್ನಂಗಿದ್ರೆ 25/10/2023 ಪ್ರಾಧಿಕಾರಕ್ಕೆ ಖುದ್ದಾಗಿ ಹಾಜರಾಗಿ ನೀವು ಅಲ್ಲಿ ಕ್ಯಾನ್ಸಲ್ ಮಾಡಿಸ್ಕೋಬೇಕು. ನೀವು ಒಂದು ವೇಳೆ ಫೀಸನ್ನು ಪೇ ಮಾಡಿಲ್ಲ, ಸೀಟ್ ಅಲಾಟ್ ಆಗಿತ್ತು, ನೀವು ಕ್ಯಾನ್ಸಲ್ ಮಾಡ್ಕೋಬೇಕು ಅನ್ನಂಗಿದ್ರೆ ಅಂತಹ ವಿದ್ಯಾರ್ಥಿಗಳು 25/10/2023 ಒಳಗೆ ಪ್ರಾಧಿಕಾರಕ್ಕೆ ಹಾಜರಾಗಬೇಕು, ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಬೇಕು. ಅದಕ್ಕೆ ನಿಮಗೆ ಅಲಾಟ್ ಆಗಿರೋ ಸೀಟಿಗೆ ಎಷ್ಟು ಫೀ ಸ್ಟ್ರಕ್ಚರ್ ಇದೆಯೋ ಅದಕ್ಕೆ ಡಿ ಡಿ ತೊಗೊಂಡು ಕೆ ಎ ಕಚೇರಿ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿ ಹೋಗಿ ಸೀಟನ್ನು ಕ್ಯಾನ್ಸಲ್ ಮಾಡಿಸ್ಕೊಬೇಕು. ಕ್ಯಾನ್ಸಲ್ ಮಾಡ್ಕೊಂಡಿದ್ದೀರಾ, 5 times or 6 times ಪೆನಾಲ್ಟಿ ಫೀಸನ್ನು ಕಟ್ಟಿದರೆ ಅಂತಹ ವಿದ್ಯಾರ್ಥಿಗಳಿಗೆ ಯಾವ ಫೀ ಸ್ಟ್ರಕ್ಚರ್ ಅಲಾಟ್ ಆಗಿತ್ತೋ ಅಷ್ಟು ಫೀಸನ್ನು ಮಾತ್ರ ಇಟ್ಕೊಂಡು ರಿಮೈನಿಂಗ್ ಅಮೌಂಟ್ನ ಕೆ ಎ ರೀಫಂಡ್ ಮಾಡುತ್ತೆ. ಅಂತಹ ವಿದ್ಯಾರ್ಥಿಗಳು 2/11/2023 ಹಾಜರಾಗಬೇಕು. ಇನ್ನು ಮಾಪಪ್ ರೌಂಡ್ನಲ್ಲಿ ಯಾವ ವಿದ್ಯಾರ್ಥಿಗಳು ಭಾಗವಹಿಸಬಹುದು ಅಂದರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಫಸ್ಟ್ ರೌಂಡ್ನಲ್ಲಿ, ಸೆಕೆಂಡ್ ರೌಂಡ್ನಲ್ಲಿ ಅಥವಾ ಥರ್ಡ್ ರೌಂಡ್ನಲ್ಲಿ, ಮೀನ್ಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಯಾವುದೇ ಸೀಟು ಅಲಾಟ್ ಆಗಿಲ್ಲ ಅನ್ನೋ ವಿದ್ಯಾರ್ಥಿಗಳು ಮಾತ್ರ ನೀವು ಮಾಪಪ್ ರೌಂಡ್ನಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇದೆ. ಒಂದು ವೇಳೆ ನೀವು ಕ್ಯಾನ್ಸಲ್ ಮಾಡಿಸ್ಕೊಂಡ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಈಗ ಕೊಟ್ಟಿರೋ ನೋಟಿಫಿಕೇಶನ್ ಪ್ರಕಾರ ಮಾಪಪ್ ರೌಂಡ್ನಲ್ಲಿ ಭಾಗವಹಿಸೋದಕ್ಕೆ ಆಗೋದಿಲ್ಲ. ಇದಿಷ್ಟು ಕೆ ಎ ಕಡೆಯಿಂದ ಬಂದಿರೋ ಮಾಹಿತಿ. ಕೊನೆಗೂ ಕೆ ಸಿ ಇ ಟಿಗೆ ಮಾಪಪ್ ರೌಂಡ್ನ ಕೆ ಎ ಕಂಡಕ್ಟ್ ಮಾಡ್ತಿದೆ, ವಿದ್ಯಾರ್ಥಿಗಳು ಬಹಳ ದಿನಗಳಿಂದ ಕಾಯ್ತಾ ಇದ್ರಿ. ರಿಯಲಿ ಇಟ್ ಇಸ್ ಎ ಗುಡ್ ನ್ಯೂಸ್ ಫಾರ್ ದೋಸ್ ಸ್ಟೂಡೆಂಟ್ಸ್ ಹು ಆರ್ ನಾಟ್ ಅಲಾಟೆಡ್ ಎನಿ ಸೀಟ್ಸ್. ಟೇಕ್ ಕೇರ್, ಬಾಯ್.